ಸರ್ಕಾರ ಅಸಮರ್ಥವಾಗಿದೆಯಾ ಅಂತ ಹೈಕೋರ್ಟ್ ಪ್ರಶ್ನೆ ಮಾಡಿರುವ ಬೆನ್ನಲ್ಲೇ ನ್ಯಾಯಾಲಯ ಹೇಳಿದಂತೆ ನಾವು ಕ್ರಮ ಕೈಗೊಳ್ಳುತ್ತೇವೆ ಅಂತ ಗ್ರಾಮೀಣಾಭಿವೃದ್ಧಿ ಸಚಿವ ಕೆ ಈಶ್ವರಪ್ಪ ಹೇಳಿದ್ದಾರೆ। ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಹೈಕೋರ್ಟ್ ಹೇಳಿದ ಮೇಲೆ ಸರ್ಕಾರ ಕ್ರಮ ಕೈಗೊಳ್ಳುತ್ತೆ, ಇದನ್ನ ಅರ್ಥ ಮಾಡಿಕೊಂಡು ಅವರೇ ಪಾದಯಾತ್ರೆ ಕೈಬಿಟ್ರೆ ಒಳ್ಳೆಯದು, ಎಷ್ಟು ಜನಕ್ಕೆ ಕೋವಿಡ್ ಹಚ್ಚಿದಾರೋ ಏನು ಅಂತ ಈಶ್ವರಪ್ಪ ಹೇಳಿದರು। दिने 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 राज्यदल्लि जास्ति आगतारंत संदर्भदल्लि विशेषवागि नावीग ग्राम पंचायती अध्यक्षर नेतृत्वदल्लि ओंदु विशेषवाद टास्क फोर्स समितिगळु माड्ता इद्दीवि। ई टास्क फोर्स समितिनल्लि एल्ल सरकारी अधिकारिगळु कूड इर्तारे। हागागि ग्रामीण प्रदेशदल्लि इदु हरडदे इरुव रीतियल्लि ಏನೇನು ಮುಂಜಾಗ್ರತಾ ಕ್ರಮ ತಗೋಬೇಕು ಎಲ್ಲ ಕ್ರಮವನ್ನ ಆ ಟಾಸ್ಕ್ ಫೋರ್ಸ್ ಸಮಿತಿಯಿಂದ ತಗೋತಾ ಇದ್ದಾರೆ। ಗ್ರಾಮಕ್ಕೆ ಬರೋರು ಬರ್ತಾ ಇರಂತ ಸಂದರ್ಭ ಅವರು ಏನೇನು ಟೆಸ್ಟ್ ಮಾಡಬೇಕು ಮಾಡಿ ಅಕಸ್ಮಾತ್ ಅವರು ಯಾವುದಾದ್ರು ಪಾಸಿಟಿವ್ ಆಗಿದ್ರೆ ಅವರಿಗೆ ಆಸ್ಪತ್ರೆಗೆ ಕಳಿಸಬೇಕಾ, ಅವರ ಮನೆಯಲ್ಲೇ ಕ್ವಾರಂಟೈನ್ ಮಾಡಬೇಕಾ, ಅವರು ಏನು ಔಷಧಿ ಕೊಡಬೇಕು ಎಲ್ಲವನ್ನೂ ಕೂಡ ಟಾಸ್ಕ್ ಫೋರ್ಸ್ ಸಮಿತಿ ಮುಖಾಂತರನೇ ಕಂಟ್ರೋಲ್ ಮಾಡುವಂತ ಪ್ರಯತ್ನಗಳನ್ನು ರಾಜ್ಯ ಸರ್ಕಾರದ ಇಡೀ ರಾಜ್ಯದ 6000 ಗ್ರಾಮ ಪಂಚಾಯತಿಯಲ್ಲೂ ಕೂಡ ಇದನ್ನ ಮಾಡ್ತಾ ಇದ್ದೀವಿ। ಸರ್ ಇವತ್ತು ಟೈಮ್ ಗೊತ್ತಿಲ್ಲ ಅಂದಮೇಲೆ ಯಾಕೆ ಅರೆಸ್ಟ್ ಮಾಡಿಲ್ಲ? ಮುಖ್ಯಮಂತ್ರಿಗಳಾಗಿದ್ದಂತವರು ಮಂತ್ರಿಗಳಾಗಿದ್ದಂತವರು ಅವರಿಗೆ ಸಾಮಾನ್ಯ ಜ್ಞಾನ ಇರುತ್ತೆ ಅನ್ನಂತ ಲೆಕ್ಕದಲ್ಲಿ ನಾವು ಅರೆಸ್ಟ್ ಮಾಡಿ ಅವರನ್ನ ಜೈಲಿಗೆ ಕಳಿಸೋದು ಬಹಳ ದೊಡ್ಡ ಕೆಲಸ ಅಲ್ಲ। ಆದರೆ ಅವರಿಗೆ ಮನವಿ ಮಾಡ್ಕೊತಾ ಇದ್ದೀವಿ, ಪ್ರಾರ್ಥನೆ ಮಾಡ್ತೀವಿ, ನಮಸ್ಕಾರವನ್ನು ಕೂಡ ಮಾಡಿದ್ದೀವಿ। ಬೇಡಪ್ಪ ಬೇಡ ಬೇಡ ಬೇಡ, ಕೋವಿಡ್ ಆದಮೇಲೆ ಹೋದ್ಮೇಲೆ ನೀವು ಎಷ್ಟಾದರೂ ಪಾದಯಾತ್ರೆ ಮಾಡಿ, ಮೇಕೆದಾಟುದಾರ ಮಾಡಿ, ಏನಾದರೂ ಮಾಡಿ, ಬೇಡ ಅಂತ ನಾವು ಹೇಳಿಲ್ಲ। ಆದರೆ ಅವರು ಮಾಡಲಿಲ್ಲ ಅನ್ನಂಥ ಸಂದರ್ಭದಲ್ಲಿ ಅವ್ರನ್ನ ನಾವು ಅರೆಸ್ಟ್ ಮಾಡಬೇಕು ಅನ್ನೋಂಥ ಮಟ್ಟಕ್ಕೆ ಹೋಗಬಾರ್ದು ಅನ್ನೋಂಥ ವಿಚಾರದಲ್ಲಿ ಸರ್ಕಾರ ನಾವು ಈ ತೀರ್ಮಾನ ತಗೊಂಡಿದ್ದೀವಿ। ಹಾಗಾಗಿ ಕೋರ್ಟೇ ಇದ್ರ ಬಗ್ಗೆ ಅವರು ಇಂಥದ್ದು ಮಾಡಿ ಅನ್ನೋಂಥ ಸೂಚನೆ ಕೊಟ್ಟರೆ ಖಂಡಿತ ಅದಕ್ಕೆ ನಾವು ಮಾಡ್ತೀವಿ। ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ ಮುಖ್ಯಮಂತ್ರಿಗಳಾಗಿದ್ದವ್ರನ್ನ ಕರ್ಕೊಂಡೋಗಿ ನಾವು ಜೈಲಲ್ಲಿ ಕೂರಿಸೋದು ಯಾಕೋ ನಮಗೆ ಸಮಾಧಾನ ಆಗ್ತಿಲ್ಲ। ಕೋರ್ಟ್ ಡೈರೆಕ್ಷನ್ ಇತ್ತು, ಕೋವಿಡ್ ನಿಯಮಗಳನ್ನು ಸರ್ಕಾರ ರೂಪಿಸ್ಬಿಟ್ಟಿದೆ, ಗೈಡ್ಲೈನ್ಸ್ ಪ್ರಕಾರ ಇವತ್ತು ರಾಜ್ಯ ಜನ ನಡ್ಕೋತಾ ಇದ್ದಾರೆ ಇಲ್ಲ ಅಂತ ನಾನು ಹೇಳಿಲ್ಲ। ಆದರೆ ಈ ನಾಯಕರು ಇದ್ದಾರಲ್ಲ ಕಾಂಗ್ರೆಸ್ ನಾಯಕರು, ಇವರು ಮಾತ್ರ ಇದನ್ನು ಮೀರ್ತಾ ಇದ್ದಾರೆ। ಉದಾಹರಣೆಗೆ ಕೋವಿಡ್ ಆ ಒಂದು ಪಾದಯಾತ್ರೆ ಹೋಗಿ ಬಂದಂಥ ವ್ಯಕ್ತಿಗಳಲ್ಲಿ ಇನ್ನು ಯಾರ್ಯಾರಿಗೆ ಸಾಮಾನ್ಯ ಕಾರ್ಯಕರ್ತರು ಎಷ್ಟು ಜನಕ್ಕೆ ಕೋವಿಡ್ ಈ ಸಮಸ್ಯೆ ಅಂಟಿದೆಯೋ ನಮಗಂತೂ ಇನ್ನೂ ಗೊತ್ತಿಲ್ಲ। ಎಚ್ ಎಂ ರೇವಣ್ಣ ನಾಯಕರು ಅವ್ರಿಗಾಗಿದೆ ಅನ್ನೋದು ಟಿ ವಿಗಳನ್ನು ನೋಡಿದ್ವಿ। ಅದೇ ರೀತಿ ಶಿವಶಂಕರ್ ರೆಡ್ಡಿಯವರು, ಅಜಯ್ ಸಿಂಗ್ ಅವರು, ಈ ರೀತಿ ಇಬ್ರಾಹಿಂ ಅವರು, ಈ ರೀತಿ ಅನೇಕ ನಾಯಕರುಗಳನ್ನ ಮೇಲ್ನೋಟಕ್ಕೆ ಕಾಣ್ತಾ ಇದೆ। ಹಾಗಾಗಿ ನಾನು ಅದಕ್ಕೋಸ್ಕರ ಈಗಲೂ ಪ್ರಾರ್ಥನೆ ಮಾಡ್ತೇನೆ, ಕೋರ್ಟ್ ಡೈರೆಕ್ಷನ್ ಕೊಟ್ಟಮೇಲೆ ನೀವು ನಿಲ್ಲಿಸೋದು ದೊಡ್ಡ ಕೆಲಸ ಅಲ್ಲ, ನಾವು ಅರೆಸ್ಟ್ ಮಾಡಬೇಕು ಅಂತ ಉದ್ದೇಶ ಖಂಡಿತ ನಮ್ಮದಲ್ಲ, ನಿಮಗೆ ಗೌರವ ಕೊಡಬೇಕು ಅಂತಿದ್ದೀವಿ ರಾಜ್ಯದ ಹಿತದೃಷ್ಟಿಯಿಂದ। ಮತ್ತು ನಾನು ಅವತ್ತೇ ಹೇಳಿದೆ ನಿಮ್ಮ ಆರೋಗ್ಯದ ದೃಷ್ಟಿಯಿಂದನೂ ಕೂಡ ನೀವು ರಾಜ್ಯದ ಆಸ್ತಿ, ಅವತ್ತು ಹೇಳಿದ್ದೆ ದೇವೇಗೌಡರು, ಯಡಿಯೂರಪ್ಪನವರು, ಸಿದ್ದರಾಮಯ್ಯನವರು ಇವರೆಲ್ಲರೂ ನಮ್ಮ ರಾಜ್ಯದ ಆಸ್ತಿ ಅಂತಾನೆ। ಈಗಲೂ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ, ನಿಮ್ಮ ಆರೋಗ್ಯ ಸುಧಾರಿಸ್ಕೊಡಿ, ಜನರಿಗೂ ಆರೋಗ್ಯ ಕೆಡಿಸ್ಬೇಡಿ, ಇದು ನಾನು ಅವ್ರ ಪ್ರಾರ್ಥನೆ ನೋಡೋಣ। ಇದನ್ನು ಜಿಲ್ಲಾಧಿಕಾರಿಗಳಿಗೆ ಇಡೀ ಜಿಲ್ಲೆಯ ಬಗ್ಗೆ ಅವರು ಗಮನಿಸಿ ಏನು ಕ್ರಮ ತಗೋಬೇಕು ಅಂತ ಪೂರ್ಣ ಅಧಿಕಾರ ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದೀವಿ, ಅವ್ರೇನು ಕ್ರಮ ತಗೋತಾರೆ ನೋಡೋಣ ನೋಡೋಣ। ನಾನು ಯಾವುದೂ ಈಗಲೇ ಹೇಳಕ್ಕೆ ಬರಲ್ಲ, ಯಾಕೆಂದರೆ ಇಡೀ ರಾಜ್ಯದ ಪರಿಸ್ಥಿತಿ ನೋಡಿಕೊಂಡು ಇಡೀ ರಾಜ್ಯದಲ್ಲಿ ಲಾಕ್ಡೌನ್ ಮಾಡಬೇಕು ಬೇಡೋ ಅನ್ನೋದನ್ನು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಇದರ ಗಮನ ಕೊಡ್ತಾರೆ। ನಾನು ಇಲ್ಲ ಅಂದಿಲ್ಲ, ಅದಕ್ಕೋಸ್ಕರ ಹೇಳ್ತಾ ಇರೋದು 60 ಮಕ್ಕಳಿಗೆ ಬಂದಿದೆ ಅಂತ ಅಂದ್ಕೊಂಡು ಜಿಲ್ಲೆಯಲ್ಲಿರೋಂಥ ಎಲ್ಲ ಶಾಲಾ ಮಕ್ಕಳನ್ನು ಕ್ಲೋಸ್ ಮಾಡೋದಿದೆಯಲ್ಲ, ಇದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಪ್ರಶ್ನೆ। ಅದಕ್ಕೋಸ್ಕರನೇ ಅದು ಯಾವ ರೀತಿ ನಾವು ಪ್ರಿಲಿಮರಿ ಅವ್ರ ಬಗ್ಗೆ ಆ್ಯಕ್ಷನ್ಗಳು ತಗೋಬೇಕು, ಏನು ಅನುಕೂಲಗಳು ಮಾಡಿಕೊಡ್ಬೇಕು, ಅದಕ್ಕೆ ಎಲ್ಲ ಅನುಕೂಲಗಳು ಕೂಡ ನಾವು ಮಾಡ್ತಾಯಿದ್ದೀವಿ। ನೋಡೋಣ ಜಿಲ್ಲಾಧಿಕಾರಿಗಳು ಏನು ತೀರ್ಮಾನ ತಗೋತಾರೋ ಜಿಲ್ಲಾಧಿಕಾರಿಗಳು ಬಿಟ್ಟಿದೆ, ಅದಕ್ಕೆ ಹೇಳ್ತಲ್ಲ।